ಪ್ರಧಾನಿ ಮೋದಿ ರಾಹುಲ್ ಗಾಂಧಿಗೆ ಸಿ ಆರ್ ಬಿಗ್ ಶಾಕ್ ಇಂಡಿಯಾ ಎನ್ ಎ ಯಾವುದೇ ಒಕ್ಕೂಟದಲ್ಲೂ ನಾವಿಲ್ಲ ಒಕ್ಕೂಟ ಸೇರಲ್ಲ ಕೆ ಆರ್ ನಿರ್ಧಾರಕ್ಕೆ ಕಾರಣವಾದರೂ ಏನು ಇಡೀ ದೇಶಾದ್ಯಂತ ಈಗ ಲೋಕಸಭಾ ಚುನಾವಣೆಯ ಕಾವು ಜೋರಾಗ್ತಾ ಇದೆ ಇನ್ನು ಎಂಟರಿಂದ ಒಂಬತ್ತು ತಿಂಗಳಿದೆ ಬಿಡಿ ಇಷ್ಟು ಬೇಗ ಯಾಕೆ ಲೋಕಸಭಾ ಚುನಾವಣೆಯ ಚರ್ಚೆ ಅಂತ ತುಂಬಾ ಜನಕ್ಕೆ ಅನ್ಸಿರಬಹುದು ಬಟ್ ಈಗಾಗಲೇ ಕಾಂಗ್ರೆಸ್ ಹಾಗೂ ಬಿಜೆಪಿಯ ವಿರೋಧಿ ಪಕ್ಷಗಳು ಕಾಂಗ್ರೆಸ್ನ ಮೈತ್ರಿ ಕೂಟವನ್ನ ರಚನೆ ಮಾಡಿಕೊಂಡಿದ್ದಾವೆ ಇಂಡಿಯಾ ಮೈತ್ರಿಕೂಟ ಸುಮಾರು ಇಪ್ಪತ್ತಾರಕ್ಕೂ ಹೆಚ್ಚು ಪಕ್ಷಗಳು ಇಂಡಿಯಾ ಮೈತ್ರಿಕೂಟದಲ್ಲಿ ಇದ್ದಾವೆ ಸೊ ಇದು ಕಾಂಗ್ರೆಸ್ನ ಕತೆ ಇನ್ನು ಬಿ ಜೆ ಪಿ ಯಾವತ್ತು ಕಾಂಗ್ರೆಸ್ ಒಂದು ಒಕ್ಕೂಟವನ್ನು ಮಾಡಿಕೊಂಡು ಬಿ ಜೆ ಪಿ ಮತ್ತು ಮೋದಿ ವಿರುದ್ಧ ಹೋರಾಡಬೇಕು ಅಂತ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತೋ ಬಿ ಜೆ ಪಿ ಕೂಡ ತಾನೇನು ಕಮ್ಮಿ ಇಲ್ಲ ಅಂತ ತನ್ನ ಹಳೆಯ ಮಿತ್ರರನ್ನು ಹೊಸ ಮಿತ್ರರನ್ನು ಹುಡುಕಿ ಎನ್ ಡಿ ಎ ಮೈತ್ರಿಕೂಟವನ್ನು ಮತ್ತಷ್ಟು ಬಲಗೊಳಿಸ್ಕೊಳ್ತಾ ಇದೆ ಸುಮಾರು ಮೂವತ್ತೆಂಟು ಪಕ್ಷಗಳು ಬಿ ಜೆ ಪಿಯ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಇವೆ ಅನ್ನೋದು ಅವರ ಲೆಕ್ಕ ಆದರೆ ಈ ಎನ್ ಡಿ ಎ ಮತ್ತು ಬಿ ಜೆ ಪಿ ಎನ್ ಡಿ ಎ ಮತ್ತು ಇಂಡಿಯಾ ಮೈತ್ರಿಕೂಟ ಈ ಎರಡೂ ಮೈತ್ರಿಕೂಟದಿಂದ ಸೇರದೇ ಇರತಕ್ಕಂಥ ಕೆಲವೊಂದಿಷ್ಟು ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ತನ್ನ ಪ್ರಾಬಲ್ಯವನ್ನು ಸಾಧಿಸುವಂಥ ಸಾಧ್ಯತೆ ಮುಂದಿನ ಚುನಾವಣೆಯಲ್ಲಿ ಇದ್ದಾವೆ ಆದರೂ ಕೂಡ ಈ ದೆಹಲಿಯ ವಿಚಾರವಾಗಿ ಏನು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತು ಕೇಂದ್ರ ಸರ್ಕಾರ ಈಗಾಗಲೇ ಬಿಲ್ ಮಂಡನೆ ಆಗಿದೆ ಆ ಬಿಲ್ ಪರವಾಗಿ ತಟಸ್ಥವಾಗಿದ್ದಂತಹ ಅಂದರೆ ಇಂಡಿಯಾ ಮತ್ತು ಎನ್ ಡಿ ಎರಡೂ ಮೈತ್ರಿಕೂಟಗಳಲ್ಲಿ ಸೇರ್ಕೊಳ್ಳದೇ ಇದ್ದಂತಹ ಆಂಧ್ರದ ವೈ ಎಸ್ ಆರ್ ಸಿ ಪಿ ಅಂದರೆ ಜಗನ್ಮೋಹನ್ ರೆಡ್ಡಿ ಅವರ ಪಾರ್ಟಿ ಒರಿಸ್ಸಾದ ನವೀನ್ ಪಟ್ನಾಯಕ್ ಅವರ ಬಿ ಜೆ ಡಿ ಬಿಜು ಜನತಾದಳ ಪಾರ್ಟಿ ಎರಡೂ ಕೂಡ ಈಗ ಇಂಡಿಯಾ ಏನು ವಿರೋಧ ವ್ಯಕ್ತಪಡಿಸ್ತಾ ಇದೆ ಎನ್ ಡಿ ಎ ಒಂದು ಬಿಲ್ಗೆ ಅದಕ್ಕೆ ತದ್ವಿರುದ್ಧವಾಗಿ ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ದಾವೆ ಜಗನ್ ಮತ್ತು ನವೀನ್ ಪಟ್ನಾಯಕ್ ಈಗ ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ದಾರೆ ಡೆಲ್ಲಿ ಸುಗ್ರೀವಾಜ್ಞೆ ವಿಚಾರವಾಗಿ ಅಲ್ಲಿಗೆ ಬಹುಶಃ ಮುಂದಿನ ಚುನಾವಣೆಯಲ್ಲೂ ಕೂಡ ಅಕಸ್ಮಾತ್ ಅತಂತ್ರ ಆದರೆ ಎನ್ ಡಿ ಎಗೋ ಅಥವಾ ಇಂಡಿಯಾ ಮೈತ್ರಿಕೂಟಕ್ಕೆ ಬಹುಮತ ಬರಲಿಲ್ಲ ಅಂದರೆ ಆಗ ಬಿಜು ದಳ ಜೊತೆಗೆ ವೈ ಎಸ್ ಆರ್ ಸಿ ಪಿ ಎರಡೂ ಕೂಡ ಬಿ ಜೆ ಪಿಗೆ ಬೆಂಬಲವಾಗಿ ನಿಲ್ಲಬಹುದು ಅನ್ನೋ ಒಂದು ಮುನ್ಸೂಚನೆಯನ್ನು ಈ ಇಬ್ಬರು ಕೂಡ ಕೊಟ್ಟಿದ್ದಾರೆ ಈ ನಡುವೆ ವಿಶೇಷವಾಗಿ ತೆಲಂಗಾಣದ ಬಿ ಆರ್ ಎಸ್ ಪಾರ್ಟಿಯ ನಾಯಕ ಜೊತೆಗೆ ಮುಖ್ಯಮಂತ್ರಿ ಕೆ ರಾವ್ ಯಾರ ಜೊತೆ ಹೋಗ್ತಾರೆ ಯಾಕೆಂದರೆ ತೆಲಂಗಾಣದಲ್ಲಿ ಬಿ ಆರ್ ಎಸ್ಗೆ ಪ್ರಮುಖ ವಿರೋಧಿ ಪಕ್ಷಗಳು ಇದೇ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಬಿ ಆರ್ ಎಸ್ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಜೊತೆ ಇದೆ ಒಡೆದಾಟವನ್ನು ಇದೆ ಸೊ ಯಾರಿಗೆ ಸಪೋರ್ಟ್ ಕೊಡಬೇಕು ಒಂದು ಕಡೆ ಕೆ ಸಿ ಆರ್ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿ ಮಾಡ್ತಾರೆ ಮತ್ತೊಂದು ಕಡೆ ನರೇಂದ್ರ ಮೋದಿಯವರು ಕೂಡ ವಾಗ್ದಾಳಿಯನ್ನು ಮಾಡ್ತಾರೆ ಹಾಗಾಗಿ ಎರಡೂ ಪಕ್ಷಗಳು ಈಗಾಗಲೇ ಬಿ ಆರ್ ಎಸ್ ಕಡೆಯಿಂದ ದೂರ ಇದ್ದಾವೆ ಅನ್ನೋ ಒಂದು ಚರ್ಚೆ ಇಲ್ಲ ಇಲ್ಲ ಲೋಕಸಭಾ ಚುನಾವಣೆ ಟೈಮಲ್ಲಿ ಇರಿ ಬಿ ಆರ್ ಎಸ್ ಅವ್ರ ಸ್ಟ್ಯಾಂಡ್ ಏನಾಗಿರುತ್ತೆ ಅಂತ ಈಗ ಜೊ ಜೊತೆಗೆ ರಾಹುಲ್ ಗಾಂಧಿ ತಮ್ಮ ಭಾಷಣದಲ್ಲಿ ಈಗಾಗಲೇ ಬಿ ಆರ್ ಎಸ್ ಬಿ ಜೆ ಪಿಯ ಬಿ ಟೀಮ್ ಅಂತ ಘೋಷಣೆಯನ್ನು ಮಾಡಿದ್ದಾರೆ ಹೇಗೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ಬಿ ಜೆ ಪಿಯ ಬಿ ಟೀಮ್ ಅಂತ ಘೋಷಣೆಯನ್ನು ಮಾಡ್ತಾ ಅದೇ ರೀತಿ ಬಿ ಆರ್ ಎಸ್ ಕೂಡ ಬಿ ಜೆ ಪಿಯ ಬಿ ಟೀಮ್ ಅಂತ ಘೋಷಣೆಯನ್ನು ಮಾಡಾಗಿದೆ ಒಂದು ಕಡೆ ಮೋದಿಯವರು ಭ್ರಷ್ಟಾಚಾರ ಮತ್ತು ಕುಟುಂಬ ರಾಜಕಾರಣದ ವಿರುದ್ಧ ಬಿ ಆರ್ ಎಸ್ ಪಕ್ಷವನ್ನು ವಾಗ್ದಾಳಿ ಮಾಡ್ತಾರೆ ಆ ನಾಯಕರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾರೆ ಸೊ ಈ ನಿಟ್ಟಿನಲ್ಲಿ ಕೆ ಸಿ ಆರ್ ಏನು ಮಾಡ್ತಾರೆ ಅನ್ನೋ ಕುತೂಹಲ ಇತ್ತು ಅದಕ್ಕೆ ಈಗ ಕೆ ಸಿ ಆರ್ ಸ್ಪಷ್ಟವಾದ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಎಸ್ ನಾವು ಇಂಡಿಯಾ ಜೊತೆಗೆ ಎನ್ ಡಿ ಎರಡೂ ಮೈತ್ರಿ ಕೂಟದಲ್ಲಿ ನಾವಿಲ್ಲ ಸೇರುವ ಇಚ್ಛೆ ಕೂಡ ಇಲ್ಲ ಆಸಕ್ತಿನೂ ಕೂಡ ನಮಗೆ ಇಲ್ಲ ಅಂತ ಕೆ ಚಂದ್ರಶೇಖರ ರಾವ್ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಪತ್ರಕರ್ತರ ಒಂದು ಪ್ರಶ್ನೆಗಳಿಗೆ ಅವರು ಉತ್ತರ ಉತ್ತರವನ್ನು ಕೊಟ್ಟರು ಎನ್ ಡಿ ಎ ಮತ್ತು ಇಂಡಿಯಾ ಯಾವುದೇ ಒಕ್ಕೂಟಕ್ಕೆ ನಾವು ಸೇರಿಲ್ಲ ಯಾವುದಕ್ಕೂ ಸೇರುವ ಇಚ್ಛೆ ಕೂಡ ನಮಗೆ ಇಲ್ಲ ಹಾಗಂತ ನಾವೇನು ಅಲ್ಲ ನಮಗೂ ಕೂಡ ಗೆಳೆಯರ ಬಳಗ ಇದೆ ಇಂಡಿಯಾ ಎಂಬ ಹೊಸ ಒಕ್ಕೂಟದಲ್ಲಿ ಏನಿದೆ ವಿಶೇಷತೆ ಹೇಳಿ ಐವತ್ತು ವರ್ಷಗಳಿಂದ ಅಧಿಕಾರದಲ್ಲಿದ್ದವರು ಅವರೇ ಅಲ್ವಾ ಏನು ಬದಲಾವಣೆ ಮಾಡಿದ್ದಾರೆ ಇಂಡಿಯಾ ಹೆಸರಿದ ತಕ್ಷಣ ಬದಲಾವಣೆ ಆಗ್ಬಿಡುತ್ತಾ ಬದಲಾವಣೆ ಆಗಲ್ಲ ಅಂತ ಇಂಡಿಯಾ ಮೈತ್ರಿಕೂಟದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗೆ ಏನು ಇಂಡಿಯಾ ಮೈತ್ರಿಕೂಟದ ಸಭೆ ಆಯಿತು ಬೆಂಗಳೂರಿನಲ್ಲಿ ಆ ಸಭೆಗೆ ಆಹ್ವಾನ ಕೊಡ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು ಬಟ್ ನೋವೆ ಬಿ ಆರ್ ಎಸ್ ಯಾವುದೇ ಒಂದು ಸಭೆಗೆ ಭೇಟಿ ಆಗಿರಲಿಲ್ಲ ಎನ್ ಡಿ ಎಗೂ ಕೂಡ ಹೋಗಿರಲಿಲ್ಲ ಸೊ ಈಗ ಎರಡೂ ಮೈತ್ರಿ ಕೂಡದಿಂದ ಕೆ ಸಿ ಆರ್ ದೂರ ಇದ್ದಾರೆ ಒಂದು ಕಡೆ ಕೆ ಸಿ ಆರ್ ದೂರ ಇದ್ದಾರೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ದೂರ ಇದೆ ವೈ ಎಸ್ ಆರ್ ಸಿ ಪಿ ಮತ್ತು ಜನತಾ ದಳ ಎರಡೂ ಕೂಡ ಮೇಲ್ನೋಟಕ್ಕೆ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾ ಇದೆ ಬಟ್ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಆಗಲ್ಲ ಅಂತ ಹೇಳಿದ್ದಾರೆ ಅದು ಬಿಟ್ಟರೆ ಮಾಯಾವತಿ ಬಿ ಎಸ್ ಪಿ ಯು ಪಿ ಯಲ್ಲಿ ಅವರು ಕೂಡ ಹೊರಗಡೆ ಇದ್ದಾರೆ ಸೊ ಇಷ್ಟು ಆಮೇಲೆ ಟಿ ಡಿ ಪಿ ಇವರೆಲ್ಲರೂ ಕೂಡ ಯಾವುದೇ ಒಂದು ಮೈತ್ರಿ ಕುಟದಲ್ಲಿಲ್ಲ ಪ್ರಮುಖವಾಗಿ ಆರು ಪಕ್ಷಗಳು ಒಂದು ವೇಳೆ ಅತಂತ್ರ ಆದರೆ ಲೋಕಸಭಾ ಚುನಾವಣೆಗೆ ಇವರ ಪಾತ್ರ ನಿರ್ಣಾಯಕ ಆಗಬಹುದು ಅನ್ನೋ ಲೆಕ್ಕಾಚಾರ ನೋಡೋಣ ಕೆ ಸಿ ಆರ್ಗೆ ಎದುರಾಳಿ ವಿಧಾನಸಭಾ ಚುನಾವಣೆ ಬರ್ತಾ ಇದೆ ಲೋಕಸಭಾ ಚುನಾವಣೆಗೆ ಮುಂಚೆ ವಿಧಾನಸಭಾ ಚುನಾವಣೆ ಬರ್ತಾ ಇದೆ ಆ ವಿಧಾನಸಭಾ ಚುನಾವಣೆಯಲ್ಲಿ ಕೆ ಸಿ ಆರ್ ಅವರ ಬಿ ಆರ್ ಎಸ್ ಪಕ್ಷದ ರಿಸಲ್ಟ್ ಏನಾಗಿರುತ್ತೆ ಅದ್ರ ಮೇಲೆ ಅವರ ಮೈತ್ರಿಯ ಲೆಕ್ಕಾಚಾರ ಇರುತ್ತೆ ಅನ್ನೋ ಲೆಕ್ಕಾಚಾರ ಮತ್ತೊಮ್ಮೆ ಏನಾದರೂ ಗೆದ್ದರೆ ಬಿ ಆರ್ ಎಸ್ ಪಕ್ಷ ಮತ್ತು ಕೆ ಸಿ ಆರ್ ಸಿ ಎಮ್ ಆದರೆ ಅದರ ಪ್ರತಿಸ್ಪರ್ಧಿ ಯಾರು ಬಿ ಜೆ ಪಿ ಎರಡನೇ ಪಕ್ಷ ಆಗುತ್ತಾ ಕಾಂಗ್ರೆಸ್ ಎರಡನೇ ಪಕ್ಷ ಆಗುತ್ತಾ ನೋಡಿಕೊಂಡು ತಮ್ಮ ನಿಲುವನ್ನು ಸ್ಪಷ್ಟಪಡಿಸುವ ಸಾಧ್ಯತೆ ಇದೆ ಸದ್ಯಕ್ಕೆ ಬಿ ಆರ್ ಎಸ್ ನೋ ಎನ್ ಡಿ ಎ ನೋ ಇಂಡಿಯಾ ನಮ್ಮದು ಬೇರೆ ಮೈತ್ರಿಕೂಟ ಅಂತ ಹೇಳ್ತಾ ಇದ್ದಾರೆ ನೋಡೋಣ ನಿಮ್ಮ ಪ್ರಕಾರ ಯಾರಿಗೆ ಸಪೋರ್ಟ್ ಮಾಡಬಹುದು ಕೆ ಸಿ ಆರ್ ಇಂಡಿಯಾ ಆರ್ ಎನ್ ಡಿ ಎ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿದು ಕನ್ನಡಿಗರ ಧ್ವನಿ